हाय फ्रेंड्स, नानिवत्तु जयनगर थर्ड ब्लॉक कुशाल फैशन ज्वेलरी स्टोर नल्लिदिनि। सो एल्ला कलेक्षन्सु सक्कत्तागिदे, हियरिंग्स अंतू सूपर आगिदे, नावु एल्लू नोडदले इरुवंतह आंटिक हियरिंग्स इदे, मत्ते टेंपल सेट्स इदे अंत हेळिद्रु फैशन ज्वेलरीस। ಇವಾಗಿನ ಯೂತ್ಸ್ಗಂತೂ ಸಖತ್ ಇಷ್ಟ ಆಗುತ್ತೆ. ಏನೆಲ್ಲ ಇದೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ, ನಾನು ಸುಷ್ಮಾ, ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನು ಹೇಳಿದಾಗೆ ಕುಶಾಲ್ ಫ್ಯಾಷನ್ ಜ್ಯುವೆಲ್ರಿನಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ, ಏನೇನು ಕಲೆಕ್ಷನ್ಸ್ ಇದೆ, ಯಾವ್ಯಾವ ಥರ ಟೈಪ್ಸ್ ಇದೆ, ಹೇಗೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದು ಎಲ್ಲದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಸ್ಟೋರ್ ಮ್ಯಾನೇಜರ್ ಆಗಿರುವಂತಹ ರಂಗಸ್ವಾಮಿ ಅವರಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರಂಗಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮ ಸ್ಟೋರಲ್ಲಿ ಸಖತ್ತಾಗಿರೋ ಕಲೆಕ್ಷನ್ಸ್ ಇದೆ, ಎಲ್ಲೆಲ್ಲಿದೆ ನಿಮ್ಮ ಬ್ರ್ಯಾಂಚಸ್ ಎಲ್ಲ? ನಮ್ಮ ಬ್ರ್ಯಾಂಚಸ್ ಬ್ಯಾಂಗ್ಳೂರಲ್ಲಿ ಮಂತ್ರಿ ಮಾಲಲ್ಲಿ ಇದೆ, ಮತ್ತು ಜಯನಗರ್, ಎಚ್ ಎಸ್ ಆರ್ ಲೇಔಟ್, ಮತ್ತು ಮಲ್ಲೇಶ್ವರ ಮೈತ್ ಕ್ರಾಸಲ್ಲಿದೆ. ಹೆಡ್ ಆಫೀಸ್ ಬಂದು ಬಸವನಗುಡಿಯಲ್ಲಿದೆ, ಮೇನ್ ಬ್ರ್ಯಾಂಚ್. ಓಕೆ, ಇಲ್ಲಿ ಸಖತ್ತಾಗಿರೋ ಕಲೆಕ್ಷನ್ಸ್ ಇದೆ. ಸೊ ಏನೇನಿದೆ ಇದರಲ್ಲಿ ನಂಗೆ ಸ್ವಲ್ಪ ಮಾಹಿತಿ ಕೊಡಿ. ಅಲ್ಲಿ ಇದು ಉಂಗ್ರಗಳು ನೋಡಿದೆ, ಸಖತ್ತಾಗಿದೆ. ಏನೋ ಹೊಸ ಟ್ರೆಂಡ್ ಆಗಿರುವಂಥದ್ದು ಬಂದಿದೆ ಅಂತ ಹೇಳಿದ್ರಿ, ಫೋರ್ ರಿಂಗ್ಸ್ ಬಂದಿದೆ, ಮತ್ತು ಟೂ ರಿಂಗ್ಸ್ ಹೊಸದು ಬಂದಿದೆ ಅಂತ ಹೇಳಿದ್ರಿ, ಯಾವುದಿದೆ ಯುನೀಕ್ ಆಗಿರುವಂಥದ್ದು? ಓಕೆ, ಇದೇನು ಮೆಟೀರಿಯಲ್ ಮಾಡಿರುವಂತಹ? ಇದು 30% ಸಿಲ್ವರ್ ಮತ್ತು ಜಕೋನ್ ಸ್ಟೋನ್ಸ್ ಇದೆ. ಓಕೆ, ರಿಮೈನಿಂಗ್ 70% ಮಿಕ್ಸ್ ಆಫ್ ಮೆಟಲ್ ಇರುತ್ತೆ, ಕಾಪರ್ ಮತ್ತು ಅಲಾಯಿಂಗ್. ಸೊ ಟೂ ಫಿಂಗರ್ ರಿಂಗ್ಸ್ ಅಂತ ಹೊಸದಾಗಿ ಬಂದಿದೆಯಂತೆ, ಮತ್ತು ಫೋರ್ ಫಿಂಗರ್ ರಿಂಗ್ಸ್ದು ಇದೆ. ಸೊ ಸಖತ್ತಾಗಿದೆ ಇದು, ಬಟರ್ಫ್ಲೈ ಆಲ್ಮೋಸ್ಟ್ ಹುಡುಗಿರಿಗೆಲ್ಲ, ಯೂತ್ಸ್ಗೆ ಸಖತ್ತಾಗಿ ಲೈಕ್ ಆಗುತ್ತೆ. ಮತ್ತು ಬ್ಲ್ಯಾಕ್ ಕಲರಲ್ಲಿ ಏನೋ ಡಿಸೈನಿಂಗ್ ಕೊಟ್ಟಿದ್ದಾರೆ ಸ್ವಲ್ಪ ಎನ್ಹ್ಯಾನ್ಸ್ ಆಗೋದಕ್ಕೆ, ಮತ್ತು ಇಲ್ಲಿ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಫ್ಲವರ್ ಕೊಟ್ಟಿದ್ದಾರೆ, ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನೋಡಿದ್ರಿ, ಆ್ಯಂಡ್ ಫೋರ್ ಫಿಂಗರಿಂಗ್ ಒಂದಿದೆ. ಓಕೆ, ಇದು ಫೋರ್ ರಿಂಗ್, ಫೋರ್ ಫಿಂಗರ್ಸ್ಗೆ ಕೂಡ ಹಾಕ್ಕೋಬೋದು ನೀವು. ಸೊ ತುಂಬಾ ಯುನೀಕ್ ಆಗಿದೆ, ಫಿಂಗರ್ ಹೀಗೆಲ್ಲ ಫ್ರೀಯಾಗಿ ಮೂವ್ ಮಾಡೋಕ್ಕಾಗಲ್ಲ, ಬಟ್ ಇದನ್ನು ಹಾಕ್ಕೊಂಡ್ರೆ ನಮಗೆ ಮಾಡಬೇಕು ಆ ಥರ ಅಂತಲೂ ಅನಿಸಲ್ಲ, ಬಟ್ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು, ನನ್ನ ಡ್ರೆಸ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಬಹಳಷ್ಟಿದೆ ಇಲ್ಲಿ ಕಲೆಕ್ಷನ್ಸು, ಮತ್ತು ಆ್ಯಂಟಿಕ್ ಇದೆ, ಕುಂದನ್ದು ಇದೆ. ಸರ್, ಕುಂದನಲ್ಲಿ ಯಾವ ಥರ ಇದೆ ಇದರಲ್ಲಿ ಫಿಂಗರಿಂಗು? ಕುಂದನ್ ವರ್ಕ್ ಮಾಡಿದ್ದಾರೆ, ಸೊ ಇದರಲ್ಲೂ ಕೂಡ ಫೋರ್ ರಿಂಗ್ದು ಇದೆ. ಗ್ರೀನ್ ಕಲರ್ ಮಾಡಿದ್ದಾರೆ, ವೈಟ್ ಮತ್ತು ಗ್ರೀನ್. ಸೊ ಇದೇನಾದರೂ ಸ್ವಲ್ಪ ದೊಡ್ಡದಾಯಿತು, ಇಲ್ಲಿ ಬಿದೋಗ್ತಾ ಇದೆ ಅಂತ ಹೇಳಿದ್ರೆ ಅಡ್ಜಸ್ಟಬಲ್, ಈ ಥರ ಪ್ರೆಸ್ ಮಾಡಿದ್ರೆ ಸೊ ಇದು ಅಡ್ಜಸ್ಟಬಲ್ ಆಗುತ್ತೆ ನಿಮಗೆ. ಸ್ವಲ್ಪ ಟ್ರೆಡಿಷನಲ್ಗೆ, ಸ್ಯಾರೀಸ್ಗೆ, ಗಾಗ್ರಾಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಫೋರ್ ರಿಂಗ್ದು, ಇದು ನಮ್ಮ ಫೋರ್ ಫಿಂಗರ್ಸಿಗೆ ಬರುತ್ತೆ. ಸ್ವಲ್ಪ ಇದು ಫ್ರೀ ಆಗಿದೆ ನಾನು ನಿಮ್ಮ ಮುಂಚೆ ತೋರಿಸಿದ್ದಕ್ಕಿಂತ, ಸೊ ನೀವು ಹೀಗೆಲ್ಲ ಆಡಿಸ್ಬೋದು. ಆ್ಯಂಡ್ ಅದು ಬಿಟ್ಟರೆ ಸಿಂಗಲ್ ಫಿಂಗರಿಂಗ್ ಇದು. ಓಕೆ, ಇದು ಕೂಡ ಗ್ರೀನ್ ಕಲರ್. ಎಲ್ಲದು ಕೂಡ ನೀವು ಯಾವುದೇ ಫಿಂಗರಿಂಗ್ ತೊಗೊಂಡ್ರು ಇದು ಅಡ್ಜಸ್ಟಬಲ್ ಆಗಿರುತ್ತೆ, ಸೊ ಇದೇ ಸೈಜ್ ಹುಡುಕ್ಬೇಕಂತ ಇಲ್ಲ. ಸೊ ಯಾವ್ದು ತೊಗೊಂಡ್ರು ನಿಮ್ಮ ಫಿಂಗರ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸಖತ್ತಾಗಿರೋ ಕಲೆಕ್ಷನ್ಸ್ ಇದೆ, ಸ್ಟೋನ್ ಇದೆ, ನಿಮ್ಗೆ ಯಾವ ಕಲರ್ ಸ್ಟೋನ್ ರಿಂಗ್ಸ್ ಬೇಕೋ ಅದನ್ನು ತೊಗೋಬೋದು, ಮತ್ತು ಇಲ್ಲಿ ಫ್ಲವರ್ಸ್ ಇದೆ. ಆ್ಯಂಡ್ ಸಾಕಷ್ಟಿದೆ ಇಲ್ಲಿ ಕಲೆಕ್ಷನ್ಸು. ಕಡಾಸ್ ಇದೆ ಕೈಗೆ, ಸಿಂಗಲ್ ಕಡಾಸ್ ಇದೆ, ಸ್ಟೋನ್ ವರ್ಕ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ ಕಲೆಕ್ಷನ್ ಇದು, ಸೂಪರ್ ಆಗಿದೆ. ಆ್ಯಂಡ್ ಕಡಾಸ್ ಮತ್ತು ಫಿಂಗರ್ ರಿಂಗ್. ಬೇರೆ ಏನೇನಿದೆ ಇಲ್ಲಿ ಸೆಕ್ಷನ್ ಅಲ್ಲಿ ಸರ್? ಆ್ಯಂಡ್ ಕುಂದನ್ ಅಲ್ಲಿ ಇದೆಲ್ಲ, ಕುಂದನ್ ಕಲೆಕ್ಷನ್ ಇದೆ. ಓಕೆ, ಕುಂದನ್ ಕಡಾಸ್. ಓಕೆ, ಇದು ಕೂಡ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದು ಯಾವ ಥರ ಸರ್? ಇದು ಪರ್ಲ್ ಹಾಕಿದಾರಲ್ಲ, ಪ್ಯೂರ್ ಪರ್ಲ, ಹೇಗೆ ಅದು? ಹೈದರಾಬಾದಿ ಕಲ್ಚರ್ಡ್ ಪರ್ಲ್ ಬರುತ್ತೆ ಮ್ಯಾಮ್. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡ್ರೆಸ್ಸಿಗೆ ಸಗಲಾಗಿ ಮ್ಯಾಚ್ ಆಗ್ತದೆ. ಪರ್ಲ್ ಕಲರ್ ಇದೆ, ಮತ್ತು ಇಲ್ಲಿರೋ ಸ್ಟೋನ್ಸ್ ಕಲರ್ ನನ್ನ ಟಾಪಲ್ಲಿದೆ. ಸೊ ಸಖತ್ತಾಗಿದೆ.
ಸೊ ಎಲ್ಲಾ ತರದ ಪೆಂಡೆಂಟ್ಸ್ ಇದೆ ಸೊ ಹೇಳಿ ಸರ್ ಸಕ್ಕತ್ತಾಗಿದೆ ಒಂದೊಂದು ಒಂದೊಂದು ಸಿಲ್ವರ್ ಸೀಸೆಡ್ ಇದೆ ಮೇಡಂ ಇದೆಲ್ಲ ಸ್ಟೋನ್ಸ್ ವರ್ಕ್ ಬರುತ್ತೆ ಈಗೆಲ್ಲ ತುಂಬಾ ಟ್ರೆಂಡಿ ಆಗಿರೋದು ಈ ತರ ವಿತ್ ಮ್ಯಾಟ್ ಗೋಲ್ಡ್ ಫಿನಿಶ್ ವಿತ್ ಪೀಕಾಕ್ ಓಕೆ ಇದೆಲ್ಲ ಯಾವ ತರ ಮೇಂಟೆನೆನ್ಸ್ ಅಥವಾ ಇದು ಚೈನ್ ಎಲ್ಲ ಯಾವ ಚೈನ್ ಎಲ್ಲ ಸೆಪರೇಟ್ ಆಗಿ ಸಿಗುತ್ತೆ ಇಲ್ಲಂದ್ರೆ ಗೋಲ್ಡ್ ಚೈನ್ ಇದ್ರೆ ಗೋಲ್ಡ್ ಚೈನ್ ಜೊತೆ ಬೇಕಾದರೂ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಡಿಫರೆನ್ಸ್ ಏನು ಗೊತ್ತಾಗಲ್ಲ ಅಂತ ಏನು ಗೊತ್ತಾಗಲ್ಲ ಮೇಡಂ ಸರ್ ಇಷ್ಟೆಲ್ಲ ಕಲೆಕ್ಷನ್ಸ್ ತೋರಿಸಿದ್ರಿ ಜಸ್ಟ್ ನಿಮ್ಮ ಸ್ಟೋರ್ ಅಲ್ಲಿ 10% ಕಲೆಕ್ಷನ್ ನೋಡಿದಿನಿ ಅನ್ಸುತ್ತೆ ಅಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಇಯರಿಂಗ್ಸ್ ಬಗ್ಗೆ ನನಗೆ ಹೇಳಿ ನನಗೆ ಇಯರಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಸೋ ಯಾವ ಯಾವ ತರ ಇದೆ ಅಂತ ನಿಮಗೆ ಸ್ಟೋನ್ಸ್ ಅಲ್ಲಿ ಇಯರಿಂಗ್ಸ್ ಇದೆ ನ್ಯೂ ಕಲೆಕ್ಷನ್ ಓಕೆ ಫ್ರೆಂಡ್ಸ್ ಇಲ್ಲಿ ನಾವು ಪೆಂಡೆಂಟ್ಸ್ ಮತ್ತೆ ಇಯರಿಂಗ್ಸ್ ನೋಡಿದ್ವಿ ಫಿಂಗರಿಂಗ್ಸ್ ನೋಡಿದ್ವಿ ಮತ್ತೆ ಖಡಾಸ್ ನೋಡಿದ್ವಿ ಮತ್ತೆ ಇಯರಿಂಗ್ಸ್ ಇದೆ ಸೂಪರ್ ಆಗಿದೆ ಕಲೆಕ್ಷನ್ಸ್ ಬಂದಿ ಏನೇನ್ ಇದೆ ಅಂತ ತೋರಿಸ್ತೀನಿ फ्रेंड्स आ सेक्शन ना फिंगरिंग कड़ाज मत पेंडेंट्स नोड़ी इन सख्त इयरिंग्स सो अदर बे डीटेल के नम जो स्टोर ओनर मत सो सर ऐने डिसाइन्स नंबर स्वल्प एक्सप्लेन आंटिक सेक्शन मैम इला ट्रेडिशनल बरते ट्रेडिशनल सिंपल ओकेशनल वेर फंक्शन हाकबाला कलेक्शन बरते लक्ष्मी कोटी सेम टेंपल कॉन्सेप्ट बरुत्ते हां यो तुंबा ट्रेंडी आगिरोदेल्ल ई तरहने तुंबा फास्ट मूविंग इदे ओके मत्ते जुमका दल्ले बंदे निमगे ई तरह कलेक्शन बरुत्ते सो फ्रेंड्स नन्न आउटफिट गे ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ರಂಗಸ್ವಾಮಿ ಅವರು ನನಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಟ್ಟಿದ್ದಾರೆ ಬನ್ನಿ ಹೇಗೆ ಕಾಣುತ್ತೆ ನಾನು ಟ್ರಯಲ್ ಮಾಡಿ ತೋರಿಸ್ತೀನಿ ಫಸ್ಟ್ ಗೆ ನಂದು ಇದನ್ನ ತೆಗೆದಿಟ್ಬಿಡ್ತೀನಿ ಇಯರಿಂಗ್ನ ಸೋ ಇದನ್ನ ಆಮೇಲೆ ಹಾಕೊಂಡು ಹೇಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ ಸೋ ಹಾಕೊಂಡಿದ್ದೀನಿ ಸ್ವಲ್ಪ ಲಾಂಗ್ ಇಯರಿಂಗ್ ನನಗೆ ಲಾಂಗ್ ಇಯರಿಂಗ್ ಅಂದ್ರೆ ತುಂಬಾ ಇಷ್ಟ ಸೋ ನನ್ನ ಡ್ರೆಸ್ ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸೋ ಇದನ್ನ ಟ್ರೆಡಿಷನಲ್ ಸ್ಯಾರೀಸ್ ಗೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸಿರೋದು 3-4 ಅಷ್ಟೇ ಇನ್ನ 2 ಸೆಕ್ಷನ್ಸ್ ಇದೆ ಡಿಫರೆಂಟ್ ಆಗಿರೋ ಕಲೆಕ್ಷನ್ಸ್ ಅಲ್ಲೂ ಇದೆ ಸೋ ಬನ್ನಿ ನೋಡೋಣ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಫ್ರೆಂಡ್ಸ್ ನಾನು ಹೇಳಿದಾಗೆ ಇನ್ನೊಂದು ಇಯರಿಂಗ್ ಸೆಕ್ಷನ್ ಅಲ್ಲಿ ಇದೀನಿ ಇಲ್ಲೂ ಕೂಡ ಡಿಫರೆಂಟ್ ಆಗಿರುವಂತ ಇಯರಿಂಗ್ಸ್ ಇದೆ ಸೋ ಬನ್ನಿ ಯಾವ ಯಾವ ತರ ಇದೆ ಅಂತ ತೋರಿಸೋಣ ಸರ್ ಇಲ್ಲಿ ಯಾವ ತರ ಇದೆ ಈ ಕಲೆಕ್ಷನ್ ಎಲ್ಲ ಕುಂದನ್ ಜ್ಯುವೆಲರಿ ಬರುತ್ತೆ ಮ್ಯಾಮ್ ಕುಂದನ್ ವಿತ್ ಮೀನಾಕರಿ ವರ್ಕ್ ಬರುತ್ತೆ ಮತ್ತೆ ಇದೆಲ್ಲ ನಿಮಗೆ ಎನಾಮೆಲ್ ವರ್ಕ್ ಇವಾಗ ಹೊಸ ಕಲೆಕ್ಷನ್ ಬರ್ತಿದೆ ಈ ತರ ವಿತ್ ಲೆಸ್ ಆಫ್ ಗ್ರೀನ್ ವರ್ಕ್ ಮತ್ತೆ ಮೋರ್ ಆಫ್ ವೈಟ್ ಸ್ಟೋನ್ ಬರ್ತಿದೆ ಸರ್ ಅಲ್ಲಿ ಇದೆಯಲ್ಲ ಅದರ ಬಗ್ಗೆ ಹೇಳಿ ನನಗೆ ಸಕ್ಕತ್ ಅಟ್ರಾಕ್ಟಿವ್ ಆಗಿದೆ ಅದು ಫಸ್ಟ್ ಒನ್ ಅಂತ ಇದು ಬಂದೆ ನಿಮಗೆ कुंदन बरते मैम कुंदन वित् विथट ग्रीन वर्क बरते वित् पर्ल्स हैदराबादी कलचर पर्ल्स बरते हैदराबादी ज्वेलरी सो आ स्टाइलिंग हैदराबादी पर्ल्स ज्वेलरी सो तुम्बे चेन्नागिदे नंगे नोडी तक्षणने वेर अन्नस्ता इदे सर निम्म पर्मिशन तगोंड नानु वेर माड्ता इदीनि सो तुम्बा लांग इयरिंग हाकोबेकु अंत हेळिदवरु सो इन ट्रायल औटफिट तुम्बे चना मैच आगता है सो नहीं नोड़बू स्वल्प लांग बट नंगे इयरिंग तुम्बे इष्ट आगे सो नहीं बंद एंड रीजनेबल प्राइस नहीं नोड़ अंदकोबूद अयो तुम रेट्स अंत सो ನಿಮಗೆ ಇಲ್ಲಿ ರೀಸನಬಲ್ ಆಗಿರುತ್ತೆ ಇದೆಲ್ಲ ಸ್ಟೋನ್ಸ್ ವರ್ಕ್ ಅಲ್ಲಿ ನೋಡಿ ಇದೆಲ್ಲ ಸೇಮ್ ಡೈಮಂಡ್ ಫಿನಿಶಿಂಗ್ ಬರುತ್ತೆ ಡೈಮಂಡ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಫುಲ್ ವೈಟ್ ಸ್ಟೋನ್ಸ್ ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ ಇಲ್ಲಿ ಸರಿ ತುಂಬಾನೇ ಯೂನಿಕ್ ಆಗಿದೆ ಇದು ಏನು ಕಲೆಕ್ಷನ್ ಅಂತ ಹೇಳ್ತೀರಾ ಬಂದ ನೀವು ಆಗ ಲಾಂಚ್ ಆಗಿರೋದು ಮ್ಯಾಮ್ ರಸಿಕಾ ಕಲೆಕ್ಷನ್ ಅಂತ ಪ್ಯೂರ್ ಸಿಲ್ವರ್ ಜ್ಯುವೆಲರಿ ಬರುತ್ತೆ ವಿತ್ ಹ್ಯಾಂಡ್ ಮೇಡ್ ಜ್ಯುವೆಲರಿ ಬರುತ್ತೆ ಸ್ಟೋನ್ಸ್ ಎಲ್ಲ ನಿಮಗೆ ಸೇಮ್ ಸ್ಪಿನಲ್ ಸ್ಟೋನ್ ಪ್ರೆಸ್ ಸ್ಟೋನ್ಸ್ ಬರುತ್ತೆ ಕೋರಲ್ ಸ್ಟೋನ್ಸ್ ಇದೆ ಇದು ಅಂಡ್ ಲುಕ್ ಕೂಡ ತುಂಬಾನೇ ಡಿಫರೆಂಟ್ ಆಗಿದೆ ಓಕೆ
ಓಕೆ ಇದು ಕಲರ್ ಅಂಡ್ ಫೇಡ್ ಆಗೋ ತರ ಆ ತರ ಕಲರ್ಸ್ ಏನು ಫೇಡ್ ಆಗಲ್ಲ ವಾಟರ್ ಪರ್ಫ್ಯೂಮ್ ಇಂದ ಅವಾಯ್ಡ್ ಮಾಡಿದ್ರೆ ಏನನ್ನೂ ಆಗಲ್ಲ ಇದೆಲ್ಲ ರೀಪಾಲಿಸಬಲ್ ಇರುತ್ತೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಕಲರ್ಸ್ ಹೋದ್ರೂ ಅಗೇನ್ ಪಾಲಿಸಬಲ್ ಇರುತ್ತೆ ಅಗೇನ್ ಮಾಡಿಸಬಹುದು ನೀವು ಏನಾದರೂ ವಾಟರ್ ಅಥವಾ ಪರ್ಫ್ಯೂಮ್ ಹಾಕಿ ಇದೇನಾದರೂ ಕಲರ್ ಸ್ವಲ್ಪ ಡಲ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿಗೆ ತಗೊಂಡ್ರೆ ಅವರು ನಿಮಗೆ ಪಾಲಿಶ್ ಅನ್ನು ಮಾಡ್ಕೊಡ್ತಾರೆ ಸರ್ ಇದಾಯ್ತು ಅಂಡ್ ಇಲ್ಲಿ ಚಿಕ್ಕ ಚಿಕ್ಕ ಇಯರಿಂಗ್ಸ್ ಇದೆ ಸ್ಮಾಲ್ ಸೈಜಸ್ ಬೇಕು ಅಂದ್ರೆ ಈ ತರ ಕಲೆಕ್ಷನ್ ಸಿಗುತ್ತೆ ಓಕೆ ಕುಂದಂದು ಜಕೋನ್ ಅಲ್ಲಿ ಬರುತ್ತೆ ಇದು ಹೇಳಿ ಸರ್ ಅದು ತುಂಬಾನೇ ಡಿಫರೆಂಟ್ ಆಗಿದೆ ವರ್ಕಿಂಗ್ ಅದು ಅದರ ಬಗ್ಗೆ ಏನು ಹೇಳ್ತೀರಾ ಯಾವ ತರ ಮಾಡಿದ್ದಾರೆ ಅದು ಇದೆಲ್ಲ ಬಂದಿ 30% ಸಿಲ್ವರ್ ವಿತ್ ಆಂಟಿಕ್ ಫಿನಿಶ್ ಬರುತ್ತೆ ಡಲ್ ಗೋಲ್ಡ್ ಫಿನಿಶ್ ಡಲ್ ಗೋಲ್ಡ್ ಫಿನಿಶ್ ಡಲ್ ಗೋಲ್ಡ್ ಸ್ಟೋನ್ಸ್ ಅಲ್ಲಿ ಜಕೋನ್ ಬರುತ್ತೆ ವಿತ್ ಕಲರ್ ಸ್ಟೋನ್ಸ್ ಇದೆ ಇಟ್ ಸ್ಟೋನ್ಸ್ ಅಲ್ಲಿ ಬಿಟ್ಕೊಳ್ಳೋದು ಬೀಳೋದು ಆ ತರ ಏನೋ ಪ್ರಾಬ್ಲಮ್ ಏನೋ ಆಗಲ್ಲ ಮೇಡಂ ಇನ್ ಕೇಸ್ ಏನಾದರೂ ಸ್ಟೋನ್ಸ್ ಆಲ್ಮೋಸ್ಟ್ ಬೀಳಲ್ಲ ಇನ್ ಕೇಸ್ ಬಿದ್ದರೂ ನಿಮಗೆ ಫ್ಯೂಚರ್ ಅಲ್ಲಿ ಸರ್ವಿಸ್ ನಮ್ಮ ಸ್ಟೋರ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ತಗೋಬಹುದು ಓಕೆ ಸೊ ಥ್ಯಾಂಕ್ ಸೋ ಮಚ್ ಇಯರಿಂಗ್ಸ್ ತೋರಿಸಿದಿರಾ ನಿಮ್ಮ ಸ್ಟೋರ್ಸ್ ಅಲ್ಲಿ ಸಕ್ಕತ್ತಾಗಿರುವಂತಹ ನೆಕ್ಲೆಸ್ ಇದೆ ಸೊ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದಮೇಲೆ ಅದ್ರ ಬಗ್ಗೆನೂ ಕೂಡ ನಮಗೆ ಇನ್ಫಾರ್ಮೇಶನ್ ಕೊಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇಯರಿಂಗ್ ಎಷ್ಟು ಸಕ್ಕತ್ತಾಗಿದೆ ನನಗಂತೂ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಬಿಚ್ಚಕ್ಕೆ ಮನಸ್ಸಾಗ್ತಾ ಇಲ್ಲ ಫುಲ್ ಲೈಟ್ ವೈಟ್ ಇದೆ ಕಂಫರ್ಟಬಲ್ ಇದೆ ಸೊ ಒಂದು ಬ್ರೇಕ್ ತೊಗೊಂಬನ್ನಿ ಬ್ರೇಕ್ ಆದಮೇಲೆ ನೆಕ್ ಪೀಸಸ್ ಇದೆ ಲಾಂಗ್ ಹಾರಗಳಿದೆ ಟೆಂಪಲ್ ಡಿಸೈನ್ ಇದೆ ಮತ್ತು ಕುಂದನ್ ಡಿಸೈನ್ಸ್ ಇದೆ ಎಲ್ಲ ಥರ ಡಿಸೈನ್ಸ್ ಇದೆ ಅದನ್ನು ಹೇಳ್ತೀನಿ ಟೇಕ್ ಅ ಸ್ಮಾಲ್ ಬ್ರೇಕ್ ಲೇಡೀಸ್ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ ಸೊ ದೊಡ್ಡ ದೊಡ್ಡ ಇಯರಿಂಗ್ಸ್ ನೋಡಿದ್ರಿ ಚಿಕ್ಕದ್ ಬೇಕಂತ ಹೇಳಿದ್ರೆ ಇಲ್ಲಿ ಸ್ಟ್ಯಾಂಡಲ್ ಕೂಡ ಇದೆ ನೀವು ಚಿಕ್ಕದ್ ಬೇಕು ತುಂಬ ಚಿಕ್ಕದು ಅಂದರೆ ಅದು ಕೂಡ ಇಲ್ಲಿ ಶಾಪ್ ಮಾಡ್ಬೋದು ಆ್ಯಂಡ್ ನಾನು ಬ್ರೇಕ್ಗೆ ಮುಂಚೆ ಹೇಳಿದಾಗೆ ದೊಡ್ಡ ದೊಡ್ಡ ನೆಕ್ ಸೆಟ್ಸ್ ಇದೆ ದೊಡ್ಡ ದೊಡ್ಡ ಹಾರಗಳಿದೆ ಕುಂದನ್ ಸೆಟ್ಸ್ ಇದೆ ಸೊ ಎಲ್ಲ ಥರದ ಡಿಸೈನ್ಸ್ ಇದೆ ಅದು ಎಲ್ಲ ಹೇಗಿದೆ ಯಾವ ಥರ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ತಿಳ್ಕೊಬೇಕಾ ಹಾಗಿದ್ರೆ ಬನ್ನಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸರ್ ಇಲ್ಲಿ ಯಾವ ಥರ ಸೆಟ್ಸ್ ಇದೆ ಹೇಳಿ ಇದು ಇದೆಲ್ಲ ಬಂದು ನಿಮಗೆ ಆ್ಯಂಟಿಕ್ ಕಲೆಕ್ಷನ್ ಬರುತ್ತೆ ಮ್ಯಾಮ್ ನಿಮಗೆ ಈ ಥರ ನೋಡಿ ಇದೆಲ್ಲ ಸಿಂಪಲ್ ಬರುತ್ತೆ ನಿಮಗೆ ವೆಡ್ಡಿಂಗ್ ಸಿಂಪಲ್ ಒಕೇಶನಲ್ ವೇರ್ ಇದ್ದರೆ ಅಂತಂದರೆ ಈ ಥರ ಹಾಕೋಬೋದು ನಿಮಗೆ ಇನ್ನೂ ಎಕ್ಸ್ಕ್ಲೂಸಿವ್ ಬೇಕು ಅಂದರೆ ನಿಮಗೆ ಆ ಕಡೆ ಇದೆ ನೋಡಿ ಓಕೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ನೆಕ್ ಪೀಸಸ್ ಇಲ್ಲಿದೆ ಬನ್ನಿ ನೋಡೋಣ ಓಕೆ ತೋರಿಸಿ ಸರ್ ಯಾವ್ಯಾವ ಥರ ಎಕ್ಸ್ಕ್ಲೂಸಿವ್ ಯುನಿಕ್ ಆಗಿರೋ ಡಿಸೈನ್ಸ್ ಇದೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೆಲ್ಲ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಇದೆ ಯುನೀಕ್ ಆಗಿದೆ ಡಿಫ್ರೆಂಟ್ ಆಗಿದೆ ಸೊ ಬನ್ನಿ ಒಂದೊಂದೇ ಆಗಿರುವಂತಹ ಮಾಹಿತಿಯನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ ಸರ್ ಹೇಳಿ ಸಖತ್ತಾಗಿದೆ ಡಿಸೈನ್ಸ್ ಎಲ್ಲ ನನಗೆ ಇದ್ರ ಬಗ್ಗೆ ಹೇಳಿ ತುಂಬಾ ಚೆನ್ನಾಗಿದೆ ತುಂಬ ಡಿಸೈನಿಂಗ್ ಆಗಿದೆ ಇದು ಇದು ಬಂದು ನಿಮಗೆ ಮೆಟಲ್ ಬರುತ್ತೆ ಕಾಪರ್ ಅಂಡ್ ಅಲಾಯ್ ಮಿಕ್ಸ್ ಮೆಟಲ್ ಬರುತ್ತೆ ವಿತ್ ಕುಂದನ್ ಅಂಡ್ ಹೈದರಾಬಾದಿ ಕಲ್ಚರ್ಡ್ ಪರ್ಲ್ಸ್ ಬರುತ್ತೆ ಇದೆಲ್ಲ ಬಂದು ಸ್ಟೋನ್ಸ್ ಎಲ್ಲ ಬಂದು ಮಾರ್ಕಸೈಸ್ ಸ್ಟೋನ್ಸ್ ಬರುತ್ತೆ ಬ್ಲ್ಯಾಕ್ ಕಲರ್ ಸ್ಟೋನ್ಸ್ ಇದೆಲ್ಲ ಈ ಸ್ಟೋನ್ಸ್ ಎಲ್ಲ ನಿಮಗೆ ಮಾರ್ಕಸೈಸ್ ಸ್ಟೋನ್ಸ್ ಬರುತ್ತೆ ಸೊ ಪ್ರೈಸ್ ವೈಸ್ ಬಂದರೆ ಸ್ವಲ್ಪ ರೀಸನಬಲ್ ಆಗಿದೆ ಅಂತಲೇ ಹೇಳ್ಬೋದು ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ಗೆ ಇಲ್ಲಿ ಪರ್ಲ್ ಕೊಟ್ಟಿದ್ದಾರೆ ಇಲ್ಲಿ ಗೋಲ್ಡ್ ಕೊಟ್ಟಿದ್ದಾರೆ ಲೈಟಿಂಗಿಗೆಲ್ಲ ಸೂಪರ್ ಆಗಿ ಕಾಣುತ್ತೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬರಲ್ಲ ಸರ್ ಇದಕ್ಕೆ ಓನ್ಲಿ ಇದು ನೆಕ್ಲೆಸ್ ಇದೆ ಮ್ಯಾಚಿಂಗ್ ಇಯರಿಂಗ್ ಬೇಕಂದ್ರೆ ನಿಮಗೆ ಸಪ್ರೇಟ್ ಆಗಿ ಸಿಗುತ್ತೆ ಓಕೆ ಇದು ಓನ್ಲಿ ಸರ ಮಾತ್ರ ಇದೆ ಮ್ಯಾಚಿಂಗ್ ಬೇಕು ಅಂತ ಹೇಳಿದ್ರೆ ಇವರೇ ಇವ್ರ ಹತ್ರ ಇರೋ ಕಲೆಕ್ಷನ್ಸ್ ಅಲ್ಲಿ ಮ್ಯಾಚ್ ಮಾಡಿ ಕೂಡ ಕೊಡ್ತಾರೆ ಬಟ್ ತುಂಬಾ ಚೆನ್ನಾಗಿದೆ ಮೇ ಬಿ ಇದು ನನ್ನ ಔಟ್ಫಿಟ್ಟಿಂಗ್ ಮ್ಯಾಚ್ ಆಗ್ತಾ ಇಲ್ಲ ಬಟ್ ಟ್ರೆಡಿಷನಲ್ ಸಿಲ್ಕ್ ಸ್ಯಾರೀಸ್ ಮಾತ್ರ ಅಸ್ಸಮ ಕಾಣುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಸರ್ ಆ್ಯಂಡ್ ಇನ್ನು ಬೇರೆ ಯಾವ ಥರ ಇದೆ ಸರ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ವೆಡ್ಡಿಂಗ್ ವೇರ್ ಅಂತಂದರೆ ಇದೆಲ್ಲ ಎಕ್ಸ್ಕ್ಲೂಸಿವ್ ಇದೆ ನೋಡಿ ಮ್ಯಾಮ್ ಇದೆಲ್ಲ ಸಿಲ್ವರ್ ವಿತ್ ಕ್ಯೂಬಿಸ್ ಹಾಕೊಂಡು ನಿಮ್ಮ ಸ್ಟೋನ್ಸ್ ಇರುತ್ತೆ ಮತ್ತು ಪಲ್ಸ್ ಎಲ್ಲ ಕಲ್ಚರ್ಡ್ ಇರುತ್ತೆ ಸ್ಟೋನ್ಸ್ ಎಲ್ಲ ರೂಬಿ ಕಲರ್ ಇದೆ ಇದರಲ್ಲಿ ನಿಮಗೆ ವಿತ್ ಅಲಾಂಗ್ ವಿತ್ ಇಯರಿಂಗ್ಸ್ ಬರುತ್ತೆ ಬ್ರೈಡಲ್ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಿಮಗೆ ಫುಲ್ ಬ್ರಾಡ್ ನೆಕ್ ಪೀಸ್ ಇದೆ ಫುಲ್ ಕತ್ತಿಗೆ ಫುಲ್ ಕವರ್ ಆಗುತ್ತೆ ಪಿಂಕ್
ರೂಬಿ ಕಾಂಬಿನೇಷನ್ ವಿತ್ ವೈಟ್ ಅಂಡ್ ಗೋಲ್ಡ್ ಪರ್ಲ್ ಕೊಟ್ಟಿದ್ದಾರೆ ಇದಕ್ಕೆ ಕಾಂಬಿನೇಷನ್. ಓಕೆ, ಇದು ಬಿಟ್ಟರೆ ಸ್ವಲ್ಪ ಯುನೀಕ್ ಕಲೆಕ್ಷನ್ಸ್ ಅಂದರೆ ಯಾವ ಥರ ಇದೆ ಸರ್? ನೋಡಿ, ನಿಮಗೆ ತುಂಬ ಸಿಂಪಲ್ ಆಗಿರುತ್ತೆ. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಏನೇನು ವರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಅಂತ. ಇದೆಲ್ಲ ಸ್ಟೋನ್ಸ್ ಎಲ್ಲ ಜಕೋನ್ ಬರುತ್ತೆ. ಓಕೆ, ಮೆಟಲ್ ಬಂದು 30% ಸಿಲ್ವರ್ ವಿತ್ ಜಕೋನ್ ಸ್ಟೋನ್ಸ್ ಬರುತ್ತೆ ವಿತ್ ಗೋಲ್ಡ್ ಕಲರ್ ಪ್ಲೇಟೆಡ್ ವಿತ್ ಮೀನಕರಿ. ಓಕೆ, ಇದು ಮೀನಕರಿ ಎನಾಮೆಲ್ ವರ್ಕ್ ಬರುತ್ತೆ ಅದು. ಓಕೆ, ಅಂಡ್ ಇದಕ್ಕೂ ಇಯರಿಂಗ್ ವಿತ್ ಅಲಾಂಗ್ ವಿತ್ ಇಯರಿಂಗ್ಸ್ ಬರುತ್ತೆ. ಸ್ವಲ್ಪ ಸಿಂಪಲ್ ಆಗಬೇಕು, ಸಲ್ವಾರ್ಸ್ ಗೆ ಹಾಕೋಬಹುದು ಅಂತ ಹೇಳಿದ್ರೆ ಈ ತರ ತಗೊಂಡು ಹಾಕೋಬಹುದು. ಸಲ್ವಾರ್ಸ್ ಗೆಲ್ಲ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಬ್ಲ್ಯಾಕ್, ರೂಬಿ, ಪಿಂಕ್ ಕಲರ್, ವೈಟ್ ಕಲರ್, ಗೋಲ್ಡ್ ಎಲ್ಲ ಕೊಟ್ಬಿಟ್ಟು ಸಖತ್ತಾಗಿ ಕುಂದನ್ ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಡಿಸೈನಿಂಗ್ ಮಾಡಿದ್ದಾರೆ. ಸಿಂಪಲ್ ಅಕೇಷನ್ಸ್ಗೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಓಕೆ, ಇದು ಬಿಟ್ಟರೆ ಸ್ವಲ್ಪ ಹರಳಿನ ಕಲೆಕ್ಷನ್ಸ್, ಸ್ವಲ್ಪ ಸ್ಟೋನ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ ಯಾವ ತರ ಇದೆ? ಇದೆಲ್ಲ ನಿಮಗೆ ಸಿಂಪಲ್ ಬರುತ್ತೆ ಮ್ಯಾಮ್. ಸ್ಟೋನ್ಸ್ ಅಲ್ಲಿ ತುಂಬಾ ಸಿಂಪಲ್ ಆಗಿರುತ್ತೆ. ಓಕೆ, ಈ ತರ. ಓಕೆ, ರೂಬಿ ಕಲೆಕ್ಷನ್. ಓಕೆ, ರೂಬಿ ಕಲೆಕ್ಷನ್ ಇದು. ಸೊ ಕೆಲವರಿಗೆ ರೂಬಿ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ, ಅಂಡ್ ರೆಡ್ ಸ್ಯಾರಿ, ಗ್ರೀನ್, ವೈಟ್ ಸ್ಯಾರೀಸ್ಗೆಲ್ಲ ತುಂಬಾ ಎದ್ದು ಕೊಡುತ್ತೆ. ಅಂಡ್ ಇದಕ್ಕೂ ಕೂಡ ಇಯರಿಂಗ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಸಿಲ್ವರ್ ಮಾಡಿದ್ದಾರೆ. ಓಕೆ, ಇದು ಕೂಡ ಸಿಲ್ವರ್ ಜ್ಯುವೆಲ್ರಿ ವಿತ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ವಿತ್ ಕಲರ್ ಸ್ಟೋನ್ಸ್ ಇದೆ ಜಕೋನ್. ಓಕೆ, ನಿಮಗೆ ಅದೇ ಥರ ನಿಮಗೆ ಸಿಂಪಲ್ ಆಗಿ ಸಿಲ್ವರ್ ಜೊತೆ ಅಂತಂದರೆ ನಿಮಗೆ ಸಿಲ್ವರ್ ರೋಡಿಯಂ ಫಿನಿಶಿಂಗ್ ಬರುತ್ತೆ. ಇದೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆಗಿರೋ ವೈಟ್ ಸ್ಟೋನ್ ನೆಕ್ಲೆಸ್ ಇಲ್ಲಿದೆ. ಸೊ ಸಲ್ವಾರ್ಸ್ ಹಾಕ್ಬೋದು, ಸಿಂಪಲ್ ಪ್ಲೇನ್ ಸ್ಯಾರೀಸ್ ಹಾಕ್ಬೋದು, ಇದನ್ನ ಸಿಂಪಲ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್, ಅದು ಬಿಟ್ಟರೆ ಆ ಸೈಡ್ ಎಲ್ಲ ಯಾವ್ಯಾವ ತರ ಕಲೆಕ್ಷನ್ ಇದೆ ನಿಮ್ಮ ಹತ್ರ? ನಿಮಗೆ ಕುಂದನ್ ಜ್ಯುವೆಲ್ರಿ ಸಿಗುತ್ತೆ. ಓಕೆ ಸರ್, ಇಲ್ಲಿ ಯಾವ್ಯಾವ ತರ ಕಲೆಕ್ಷನ್ಸ್ ಇದೆ? ತುಂಬ ಡಿಫ್ರೆಂಟ್ ಆಗಿದೆ, ಸೊ ಅದ್ರ ಬಗ್ಗೆ ಹೇಳಿ. ಅದು ತುಂಬಾ ಚೆನ್ನಾಗಿದೆ, ಬ್ಲ್ಯಾಕ್ ಮೆಟಲ್. ಇದು ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಬರುತ್ತೆ ವಿತ್ ಥ್ರೆಡ್ ವರ್ಕ್ ಬರುತ್ತೆ. ಇದೆಲ್ಲ ನಿಮಗೆ ಇವಾಗ ತುಂಬ ಟ್ರೆಂಡಿ ಆಗಿರೋದು ಇದು. ಓಕೆ, ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಬರುತ್ತೆ. ಇದೇನು ಕಟ್ ಆಗೋ ತರ? ಆ ತರ ಕಟ್ ಏನೋ ಆಗಲ್ಲ ಮೇಡಮ್, ಇನ್ ಕೇಸ್ ಕಟ್ ಆದ್ರೂ ನಿಮಗೆ ಸರ್ವಿಸ್ ಎಲ್ಲ ಸಿಗುತ್ತೆ. ಇದು ಅಂಡ್ ವಾಷಬಲ್ ಇರುತ್ತೆ ಅಂತ. ವಾಷಬಲ್ ಏನೇನು ಇಲ್ಲ, ಇನ್ ಕೇಸ್ ಏನಾರ ಕ್ಲಾತ್ ಅಲ್ಲಿ ಬೇಕಂದ್ರೆ ಕ್ಲೀನ್ ಮಾಡ್ಕೋಬಹುದು. ಇದೆಲ್ಲ ಅಂಡ್ ಇಯರಿಂಗ್ ಸಿಗುತ್ತೆ ವಿತ್ ಅಲಾಂಗ್ ವಿತ್ ಇಯರಿಂಗ್ ಬರುತ್ತೆ ಇದೆ ಈ ಜ್ಯುವೆಲ್ರಿಗೆ. ಇದು ಕಾಟನ್ ಸ್ಯಾರೀಸ್ ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಯಾವುದೇ ಕಲರ್ ಕಾಟನ್ ಸ್ಯಾರಿ ಅಥವಾ ಕಾಟನ್ ಕುರ್ತಾಸ್ ಹಾಕಿ ಈ ತರ ಒಂದು ನೆಕ್ ಪೀಸ್ ಹಾಕಿದ್ರೆ ತುಂಬಾನೇ ಲುಕ್ ಕೊಡುತ್ತೆ. ಇದೇನು ಸಿಲ್ವರ್ ಗೆ ಗೋಲ್ಡ್ ಪಾಲಿಶ್, ಗೋಲ್ಡ್ ಪ್ಲೇಟೆಡ್ ಇದೆ ವಿತ್ ಮ್ಯಾಟ್ ಗೋಲ್ಡ್ ಫಿನಿಶಿಂಗ್ ಬರುತ್ತಿದೆಲ್ಲ. ಓಕೆ, ಇದು ಎಷ್ಟು ಯೂಸ್ ಮಾಡಬಹುದು ಇದು? ಆಲ್ಮೋಸ್ಟ್ ನಿಮಗೆ ಯಾವ ತರ ಒಕೇಶನಲ್ ವೇರ್ ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಏನೇನು ಪಾಲಿಶಿಂಗ್ ಏನೋ ನಿಮಗೆ ಪ್ರಾಬ್ಲಮ್ ಏನೂ ಆಗಲ್ಲ. ಗೋಲ್ಡ್ ಗೆ ಮೆರೂನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಕಾಂಬಿನೇಷನ್. ಅಂಡ್ ಸಖತ್ತಾಗಿರೋ ಯುನೀಕ್ ಕಲೆಕ್ಷನ್ಸ್ ಇದೆ, ಸೊ ನೀವು ನೋಡ್ಬೋದು. ಸರ್, ಬೇರೆ ಬೇರೆ ಯಾವ ತರ ಕಲೆಕ್ಷನ್ಸ್ ಇದೆ ಇಲ್ಲಿ? ಟೆಂಪಲ್ ಕಲೆಕ್ಷನ್ಸ್ ಅಂತ ಹೇಳಿ ಟೆಂಪಲ್ ಜ್ಯುವೆಲ್ರಿ, ಟೆಂಪಲ್ ಕಲೆಕ್ಷನ್ ಎಲ್ಲ ಈ ತರ ಬರುತ್ತೆ ಟೆಂಪಲ್ ಜ್ಯುವೆಲ್ರಿ. ಸೊ ಫ್ರೆಂಡ್ಸ್, ಸಖತ್ತಾಗಿದೆ ಇದು ಕೂಡ. 3 ಲೇಯರ್ ಕೊಟ್ಟಿದ್ದಾರೆ, ರೂಬಿ ಕೊಟ್ಟಿದ್ದಾರೆ ಒಳಗಡೆ, ಆ್ಯಂಡ್ ಸುತ್ತ ಕುಂದನ್ ವರ್ಕ್ ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್ ಕೊಟ್ಬಿಟ್ಟು 3 ಲೇಯರ್ ಬಾಲ್ಸ್ ಥರ ಕೊಟ್ಟಿದ್ದಾರೆ. ಅದರೊಳಗಡೆ ಚಿಕ್ಕ ಚಿಕ್ಕ ಸ್ಟೋನ್ಸ್ ಹಾಕಿದ್ದಾರೆ. ಸೊ ಇದು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾವು ವೇರ್ ಮಾಡಿದ್ರೆ. ಸೊ ಇಯರಿಂಗ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಯಾವ ಥರ ಇಯರಿಂಗ್ಸ್ ಸೂಟ್ ಆಗುತ್ತೋ ಅದನ್ನು ಇವರೇ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಬಂದು ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ, ಸ್ಟೋನ್ಸ್ ಎಲ್ಲ ಕುಂದನ್ ಬರುತ್ತೆ, ವೈಟ್ ಕುಂದನ್ ವಿತ್ ಹೈದರಾಬಾದಿ ಕಲ್ಚರ್ ಪಲ್ಸ್ ಬರುತ್ತೆ.
ಹೈದರಾಬಾದಿ ಪರ್ಲ್ಸ್ ಯೂಸ್ ಮಾಡಿದ್ದಾರೆ, ವೈಟ್ ಕಲರ್ ಆ್ಯಂಡ್ ಸಿಲ್ವರ್ ಮಿಕ್ಸ್ ಗೋಲ್ಡ್ ಪ್ಲೇಟೆಡ್ ರೂಬಿ ಇದೆ ಆ್ಯಂಡ್ ಹಿಯರಿಂಗ್ಸ್ ಇದೆ. ಇದಕ್ಕೆ ನೀವು ಹಿಯರಿಂಗ್ಸ್ ಹುಡ್ಕೋ ಅಂತ ಕಷ್ಟನೇ ಇಲ್ಲ. ಇದು ನೋಡಿದ್ರಿ ಅಲ್ವಾ, ಒಂಚೂರು ವೆಯ್ಟ್ ಮಾಡಿ, ನಾನು ಇದನ್ನು ಟ್ರಯಲ್ ಮಾಡಿ ನೋಡ್ತೀನಿ. ಸಖತ್ತಾಗಿದೆ, ನನ್ನ ಔಟ್ಫಿಟ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ನಾನು ಹಾಕಿರುವಂತಹ ಸರ ಮತ್ತು ಹಿಯರಿಂಗ್ ತೆಗೆದು ಅದನ್ನು ಟ್ರೈ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಹೇಳಿ, ವೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಲೆಂತ್ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಲಾಂಗ್ ಬೇಕಂದರೆ ಲಾಂಗ್ ಹಾಕ್ಕೋಬೋದು, ಇಲ್ಲ ಶಾರ್ಟ್ ಅಂತ ಹೇಳಿದ್ರೆ ಶಾರ್ಟಾಗಿ ಯೂಸ್ ಮಾಡ್ಬೋದು. ಸೊ ಮ್ಯಾಚಿಂಗ್ ಜುಮ್ಕಾಸ್ ಹಾಕ್ಕೊಂಡಿದ್ದೀನಿ. ಜುಮ್ಕಾಸ್ ಟ್ರೆಂಡಲ್ಲಿದೆ, ನನ್ನ ಔಟ್ಫಿಟ್ಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ನೆಕ್ಲೇಸ್ ಹಾಕ್ಕೊಂಡಿದ್ದೀನಿ. ನನ್ನ ಟಾಪ್ ಕಲರ್ ಏನಿದೆಯೋ ಸೇಮ್ ವರ್ಕ್ ಕೊಟ್ಟಿದ್ದಾರೆ, ಸ್ಟೋನ್ ಕೊಟ್ಟಿದ್ದಾರೆ, ಕುಂದನ್ ವೈಟ್ ಕಲರ್ ಕೊಟ್ಟಿದ್ದಾರೆ, ನನ್ನ ಸ್ಕರ್ಟ್ಗೆ ಮ್ಯಾಚ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಶಾರ್ಟ್ ಲೆಂತ್ ನೆಕ್ ಚೇಂಜ್ ಆಯಿತು. ಇವಾಗ ಫುಲ್ ಟ್ರೆಡಿಷನಲ್ ಆಗಿರುವಂತಹ ಲಾಂಗ್ ಹಾರಗಳಿದೆ, ಬನ್ನಿ ಅದನ್ನು ತೋರಿಸ್ತೀನಿ. ಸರ್, ಇಲ್ಲಿ ತುಂಬಾ ಚೆನ್ನಾಗಿರುವಂಥ ಹಾರಗಳಿದೆ, ದೊಡ್ಡ ದೊಡ್ಡದು. ನಂಗೆ ಇದನ್ನು ತೋರಿಸಿ ಸರ್, ತುಂಬಾ ಚೆನ್ನಾಗಿದೆ. ರೂಬಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಗ್ರೀನ್ ವೈಟ್ ಎಲ್ಲ ಕಾಂಬಿನೇಷನ್ನು ಇದೆ. ಇದು ನಿಮಗೆ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಬರುತ್ತೆ ಮೇಡಮ್. ಪ್ಯೂರ್ ಸಿಲ್ವರ್ ವಿತ್ ಸೆಮಿ ಪ್ರೆಸಸ್ ಕ್ರಿನಲ್ ಸ್ಟೋನ್ಸ್ ಬರುತ್ತೆ, ವಿತ್ ಆಂಟಿಕ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ. ಈ ಡ್ಯೂರಬಿಲಿಟಿ ಎಲ್ಲ ಹೇಗೆ, ಅಥವಾ ಇದನ್ನ ಸ್ಟೋನ್ಸ್ ಹೋದ್ರೆ ಹೇಗೆ ಮಾಡ್ತೀವಿ? ಸ್ಟೋನ್ಸ್ ಎಲ್ಲ ನಿಮಗೆ ಸರ್ವಿಸ್ ಫ್ರೀ ಇರುತ್ತೆ. ಜ್ಯುವೆಲ್ರಿ ರೀಪಾಲಿಸಿಂಗ್ ಅಂದರೆ ಪರ್ ಗ್ರಾಮ್ಗೆ 15 ರೂಪೀಸ್ ಚಾರ್ಜ್ ತಗೋತೀವಿ. ಎಗೇನ್ ನಿಮಗೆ ಈ ಥರ ಎಗೇನ್ ಇದೇ ಸೇಮ್ ಪಾಲಿಸಿಂಗ್ ಆಗುತ್ತೆ. ಫ್ಯೂಚರಲ್ಲಿ ಡಲ್ ಏನಾರು ಆಯಿತು ಅಂದರೆ ಎಗೇನ್ ಪಾಲಿಸಿಬಲ್ ಇರುತ್ತೆ. ಸೇಮ್ ಹಿಂದೆ ಚೈನ್ ಹಾಕ್ತೀವಿ, ಅದಕ್ಕೆ ಬೇಕಂದ್ರೆ ಥ್ರೆಡ್ ಹಾಕಿ ಕೊಡ್ತೀವಿ, ಅದೆಲ್ಲ ಫ್ರೀ ಇರುತ್ತೆ. ಚೈನ್ ಬೇಕಂದ್ರೆ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಚೈನ್ ಬೇಕಂದ್ರೆ ಚೈನ್ ತಗೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಖತ್ತಾಗಿದೆ, ಸಖತ್ ಗ್ರ್ಯಾಂಡ್ ಆಗಿದೆ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬೇಕು, ತುಂಬ ಬ್ರೈಟಾಗಿ ಕಾಣಿಸ್ಬೇಕು ಎಲ್ಲರ ಮಧ್ಯೆ ಅಂತ ಹೇಳಿದ್ರೆ ಈ ಥರ ಜ್ಯುವೆಲ್ರಿ ಹಾಕೋಬೋದು. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಕಂಫರ್ಟಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಡಿಸೈನು. ಯುನಿಕ್ ಡಿಸೈನ್, ಎಕ್ಸ್ಕ್ಲೂಸಿವ್ ಡಿಸೈನ್. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ ಆ್ಯಂಟಿಕ್ ಜ್ಯುವೆಲ್ರೀಸ್ ನೋಡಿದ್ವಿ, ಅದನ್ನೆಲ್ಲ ಟ್ರಯಲ್ ಮಾಡಿ ತೋರಿಸ್ದೆ, ಹಿಯರಿಂಗ್ಸ್ ಎಲ್ಲ ತೋರಿಸ್ದೆ. ಆ್ಯಂಟಿಕಲ್ಲಿ ಇಷ್ಟೇ ಅಲ್ಲದೇ ಬಾಜು ಬಂದಿ ಇದೆ, ಟೀಕಾಸ್ ಇದೆ, ಡಾಬ್ ಇದೆ, ಪ್ರತಿಯೊಂದು ಇದೆ. ನಿಮ್ಗೆ ಏನೇನು ಎಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಬೇಕು ಅದನ್ನೆಲ್ಲ ಇಲ್ಲಿ ಶಾಪ್ ಮಾಡ್ಬೋದು. ಒಂದು ಪುಟ್ಟ ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ನಮ್ಮಂಥ ಯಂಗ್ಸ್ಟರ್ಸ್ಗೆ ಬೇಕಾಗಿರುವಂತಹ ಫ್ಯಾಷನ್ ಜ್ಯುವೆಲ್ಲರ್ಸ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಟೇಕ್ ಅ ಸ್ಮಾಲ್ ಬ್ರೇಕ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೈರ್ ಆ್ಯಂಡ್ ಲವ್ಲಿ. ಬ್ರೇಕ್ಗೆ ಮುಂಚೆ ಹೇಳಿದ್ದೆ ಫ್ಯಾಷನ್ ಜ್ಯುವೆಲ್ರೀಸ್ನ ತೋರಿಸ್ತೀನಿ ಅಂತ. ಸಖತ್ ಎಕ್ಸ್ಕ್ಲೂಸಿವ್ ಆಗಿದೆ ಇಲ್ಲಿ ಜ್ಯುವೆಲ್ರೀಸ್. ಅದಕ್ಕೆ ನಾನು ಹಿಯರಿಂಗ್, ನೆಕ್ ಚೈನ್ ಎಲ್ಲ ತೆಗೆದುಬಿಟ್ಟು ರೆಡಿ ಆಗಿದ್ದೀನಿ. ಯಾವ ಟ್ರಯಲ್ ಮಾಡಬೇಕು, ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಬನ್ನಿ, ಏನೆಲ್ಲ ಎಕ್ಸ್ಕ್ಲೂಸಿವ್ ಐಟಮ್ಸ್ ಇಲ್ಲಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಫಸ್ಟ್ಗೆ ಚಿಕ್ಕ ಚಿಕ್ಕ ಜ್ಯುವೆಲ್ರಿ ಹತ್ರ ಇದ್ದೀನಿ. ಸೊ ಇಲ್ಲೆಲ್ಲ ತುಂಬ ಚಿಕ್ಕ ಚಿಕ್ಕದಿದೆ, ಗೋಲ್ಡ್ ಕಲರ್ ಇದೆ. ಇದನ್ನೆಲ್ಲ ನೀವು ಬೇಕಿದ್ರೆ ಜೀನ್ಸ್ಗೆ ಯೂಸ್ ಮಾಡ್ಬೋದು, ಸಿಂಪಲಾಗಿ ಕಾಲೇಜ್ ವೇರ್ಗೆ. ಸೊ ಕಾಲೇಜ್ ವೇರ್ ಮಾಡ್ಬೋದು. ಇದು ಸಿಂಪಲ್ ಚೇನ್ಸ್ ಇದೆ ಇದು, ಆ್ಯಂಡ್ ಆ್ಯಂಕ್ಲೆಟ್ಸ್ ಇದೆ, ಕಾಲ್ಗೆ ಹಾಕೊಳ್ಳೋಕೆ ಆ್ಯಂಕ್ಲೆಟ್ಸ್ ಇದೆ. ಗೋಲ್ಡ್ ಕಲರ್ ಇದೆ, ಸಿಲ್ವರ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಯಾವ ಥರ ಚಿಕ್ಕ ಚಿಕ್ಕದು ಇಷ್ಟಪಡ್ತೀರೋ ಆ ಥರದ್ದು ಇಲ್ಲಿ ಎಲ್ಲ ಕಡೆ ಇದೆ. ಸ್ಟಾರ್ಸ್ ಇದೆ, ಹಾರ್ಟ್ ಇದೆ, ಕಾಪರ್, ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಮಾಡಿದ್ದಾರೆ. ಸೊ ಸಿಂಪಲ್ಲಾಗಿರುವಂಥದ್ದು. ಆ್ಯಂಡ್ ಇದರಲ್ಲಿ ಲವ್ ಅಂತ ಇದೆ, ಮಧ್ಯದಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ, ತುಂಬ ಹೈಲೈಟ್ ಆಗುತ್ತೆ, ತುಂಬಾ ಚೆನ್ನಾಗಿದೆ.
ಚಿಕ್ಕ ಚಿಕ್ಕ ಜ್ಯುವೆಲ್ರೀಸ್ ಆದಮೇಲೆ ನಿಮಗೆ ಬ್ರೇಸ್ಲೆಟ್ ಸಿಗುತ್ತೆ, ತುಂಬ ಚಿಕ್ಕ ಚಿಕ್ಕದು. ಇಲ್ಲಿ ದೊಡ್ಡದು ಪರ್ಲ್ ಕೊಟ್ಟಿದ್ದಾರೆ, ಹೈಲೈಟ್ ಆಗುತ್ತೆ ನಿಮ್ಮ ಕೈಗೆ, ಸಿಂಪಲಾಗಿ ಹಾಕೋಬೋದು ಈ ಥರ. ಆ್ಯಂಡ್ ನೀವು ಇಲ್ಲಿ ಬಂದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಸಿಂಪಲಾಗಿ ಮಾಡಿದ್ದಾರೆ ಡಿಸೈನಿಂಗ್. ಇದು ಕಾಪರ್ ಕಲರ್ ಇದೆ, ದೊಡ್ಡದು ಒಂದು ಪರ್ಲ್ ಇದೆ. ಸೊ ಬ್ರೇಸ್ಲೆಟ್ಸ್ ಆದಮೇಲೆ ನಿಮಗೆ ಕಲರ್ ಕಲರ್ ಬಳೆಗಳು ಕೂಡ ಇದೆ. ನೀವೇನಾದರೂ ಸ್ಯಾರೀಸಿಗೆ ಮ್ಯಾಚ್ ಮಾಡ್ತೀನಿ ಅಂದರೆ ಕಲರ್ ಕಲರ್ ಬಳೆಗಳನ್ನು ತೊಗೋಬಹುದು. ಸೊ ಫ್ರೆಂಡ್ಸ್, ಇದು ನಾನು ವೇರ್ ಮಾಡಿದ್ರಲ್ಲ ಅದರಲ್ಲೇ ಕಲರ್ ಚೇಂಜ್ ಇದೆ. ಕಾಪರ್ ಕಲರ್ ಇದೆ ಮತ್ತು ಹನಿ ಕಲರ್ ಬೀಡ್ಸ್ ಹಾಕಿದ್ದಾರೆ. ಸೊ ಅದು ಬಿಟ್ಟರೆ ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಸೊ ಇದನ್ನು ನೋಡ್ಬೋದು, ಸಖತ್ ಟ್ರೆಂಡಿ ಆಗಿದೆ. ನೀವು ಇದನ್ನು ಕೂಡ ಟ್ರಯಲ್ ಮಾಡಬಹುದು. ಸೊ ನಾನು ಟ್ರಯಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಮೆರೂನ್ ಇದೆ, ಬಿಟ್ಟರೆ ಬ್ಲೂ ಕಲರ್ ಸಿಗುತ್ತೆ ನಿಮಗೆ ಇದರಲ್ಲಿ, ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ. ಸೊ ಇದಕ್ಕೆ ಮ್ಯಾಚಿಂಗ್ ಹಿಯರಿಂಗ್ ಕೂಡ ಸಿಗುತ್ತೆ. ನಾನು ಆವಾಗಲೇ ನಿಮ್ಗೆ ಹಿಯರಿಂಗ್ ಸೆಕ್ಷನ್ ತೋರಿಸ್ದೆ, ಫ್ಯಾಷನ್ ಹಿಯರಿಂಗ್ ಸೆಕ್ಷನ್. ಸೊ ಅದರಲ್ಲಿ ನಿಮಗೆ ಫ್ಯಾಷನ್ ಹಿಯರಿಂಗ್ ಕೂಡ ಮ್ಯಾಚ್ ಮಾಡ್ಕೋಬೋದು ಇದರಲ್ಲಿ. ಫ್ರೆಂಡ್ಸ್, ನಾನು ನೋಡಿರುವಂತಹ ಎಲ್ಲ ಕಲೆಕ್ಷನ್ಸ್, ತೋರಿಸಿರುವಂಥ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೂ ಕೂಡ ಇಂಥದ್ದೇ ಒಳ್ಳೊಳ್ಳೆ ಕಲೆಕ್ಷನ್ಸನ್ನು ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಕುಶಾಲ್ ಫ್ಯಾಷನ್ ಜ್ಯುವೆಲ್ರಿಗೆ ಬಂದು ಶಾಪಿಂಗನ್ನು ಮಾಡ್ಬೋದು. ಸೊ ನಾನು ಕೂಡ ಒಂದು ನೆಕ್ ಪೀಸ್ ಹಾಗೆ ಹಿಯರಿಂಗನ್ನು ಶಾಪಿಂಗನ್ನು ಮಾಡಿದ್ದೀನಿ. ಸೊ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಟ್ರೆಂಡಿ ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಇದು ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.